Hundreds of senior citizens get free lunch every day in Rajajinagar, Bengaluru. Spandana Foundation with Sumadhura Darshini is helping needy elders and those living away from their children. ಈಗ ನಮ್ಮಲ್ಲಿ ನಾವು ಆಫೀಸ್ ಶುರು ಮಾಡಿ ಆಲ್ಮೋಸ್ಟ್ 1 ವರ್ಷ ಆಯ್ತಿದ್ದು. ಸ್ಟಾರ್ಟಿಂಗಲ್ಲಿ ನಾವು ಏನೇನೋ ಪ್ರಾಬ್ಲಮ್ಸ್ ಇದ್ರೆ ಬಂದು ನಮ್ಮನ್ನು ಭೇಟಿಯಾಗಿ ಅಂತ ಎಲ್ಲರಿಗೂ ನಾವು ಹೇಳ್ತಾ ಇದ್ವಿ. ಬರೋರು ಮ್ಯಾಕ್ಸಿಮಮ್ ಅವಾಗ ಶುಗರು ಬಿ ಪಿ ಪೇಷಂಟ್ಸ್ ಬರೋರು, ಅವ್ರಿಗೆ ನಾವು ಹೆಲ್ತ್ ಚೆಕಪ್ಪು ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ವಿ. ಅವ್ರಿಗೆ ಶುಗರು ಕೆಲವ್ರಿಗೆ ಕಂಟ್ರೋಲೇ ಬರ್ತಿರಲಿಲ್ಲ. ಏನು ಕಾರಣ ಅಂತ ಕೇಳಿದ್ರೆ ಅವ್ರಿಗೆ ಇನ್ ಟೈಮ್ ಊಟ ಇರಲಿಲ್ಲ. ಮಕ್ಕಳಿದ್ದು ಎಲ್ಲ ಒಳ್ಳೆ ಫ್ಯಾಮಿಲಿಯವರಿದ್ದು ಮಕ್ಕಳು ಊಟ ಆಗ್ತಾ ಇರಲಿಲ್ಲ. ಸೊ ಅಂಥವ್ರಿಗೆ ನಮ್ಮ ಹತ್ರದಲ್ಲಿರೋರಿಗೆ ಒಂದು 50 ಜನಕ್ಕೆ ಒಂದು ನಾವು ಊಟ ಮಾಡೋಣ ವ್ಯವಸ್ಥೆ ಅಂದ್ಬಿಟ್ಟು ಕೆಳಗಡೆ ಹೋಟ್ಲಲ್ಲಿ ಟೈಅಪ್ ಮಾಡಿಕೊಂಡು ಇಲ್ಲಿಂದ ಕೂಪನ್ ಕೊಡೋದು, ಅಲ್ಲೋಗಿ ಊಟ ಮಾಡ್ತಾ ಇದ್ರು ಅವರು. ಇಟ್ ಬಿಗನ್ ಫ್ರೀ ಮೀಲ್ ಪ್ರೋಗ್ರಾಮ್ ಬೈ ಸರ್ವಿಂಗ್ 50 ಪೀಪಲ್. ಇಟ್ ನೌ ಕೇಟರ್ಸ್ ಟು 400. ಸೀನಿಯರ್ ಸಿಟಿಸನ್ಸ್ ಕ್ಯಾರಿ ಐ ಡಿ ಕಾರ್ಡ್ಸ್ ಇಶ್ಯೂ ಟು ಸುಮಧುರ ದರ್ಶಿನಿ ಆ್ಯಂಡ್ ಇಟ್ರಿ ಇನ್ ದ ನೇಬರ್ಹುಡ್. ದೇ ಕ್ಯಾನ್ ಪಿಕ್ ಎನಿಥಿಂಗ್ ಆನ್ ದ ಮೆನು. ಊಟ ಸಿಗುತ್ತೆ, ಇಡ್ಲಿ ವಡೆ, ಪರೋಟ, ದೋಸೆ ಇದೆ. ಇದೊಂದು ಉಪಕಾರ ಆಯಿತು ಬಡವರಿಗೆ, ಒಂದೊತ್ತು ಊಟ ಸಿಗುತ್ತಲ್ಲ ಅಂತ ಒಂದು ಸರ್. ನಮ್ಗೆ ಒಳ್ಳೇದಾಗ್ತದೆ ಸರ್, ಟೈಮ್ ಸರಿಯಾಗಿ ಊಟ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ನಾವು ಕೇಳಿ ಕೊಡ್ತಾರೆ ಊಟ. ತಾಯಿಯವರು ಒಳ್ಳೆ ನೋಡು, ಸುಮಾರು 300 ಜನ ಊಟ ಮಾಡ್ತಾರೆ. ನಾವು ನೋಡ್ದಂಗೆ ನಾವು ಬರ್ತಾನೆ ಇದ್ದಾರೆ. Spandana Foundation is also sending lunch to bedridden and physically challenged people. About 50 such elders are registered and their caretakers take away parcels every day. In some cases, volunteers deliver the food. The foundation is planning to tie up with other restaurants to reach more elders. It spends about Rs. 3.5 lakh a month and gets donations from various parts of the city.